ನಮಸ್ಕಾರ, ಲೇಯರ್ಸ್ ಅಂಡ್ ಬೂಲಿಯನ್ ಆಪರೇಷನ್ಸ್ ಎನ್ನುವ ಇಂಕ್ಸ್ಕೇಪ್ನ ಟ್ಯುಟೋರಿಯಲ್ಗೆ ಸ್ವಾಗತ. ಈ ಟ್ಯುಟೋರಿಯಲ್ನಲ್ಲಿ ನಾವು ತಿಳಿಯುವ ಅಂಶಗಳು ಲೇಯರ್ಸ್, ಫಿಲ್ಟರ್ಸ್, ಬೂಲಿಯನ್ ಆಪರೇಷನ್ಸ್. ಈ ಟ್ಯುಟೋರಿಯಲ್ ಅನ್ನು ರೆಕಾರ್ಡ್ ಮಾಡುವಾಗ ನಾನು ಉಬುಂಟು ಲಿನಕ್ಸ್ನ 12.04 ಆವೃತ್ತಿಯ ಆಪರೇಟಿಂಗ್ ಸಿಸ್ಟಮ್ ಮತ್ತು ಇಂಕ್ಸ್ಕೇಪ್ನ 0.48.4 ಆವೃತ್ತಿಯನ್ನು ಉಪಯೋಗಿಸಿದ್ದೇನೆ. ಇಂಕ್ಸ್ಕೇಪ್ ಅನ್ನು ಓಪನ್ ಮಾಡೋಣ. ಡ್ಯಾಶ್ ಹೋಮ್ಗೆ ಹೋಗಿ ಇಂಕ್ಸ್ಕೇಪ್ ಎಂದು ಟೈಪ್ ಮಾಡಿ ಲೋಗೋ ಅನ್ನು ಡಬಲ್ ಕ್ಲಿಕ್ ಮಾಡಿ ಇಂಕ್ಸ್ಕೇಪ್ ಅನ್ನು ಓಪನ್ ಮಾಡಬಹುದು. ನಾವು ಈ ಮೊದಲು ರಚಿಸಿದ ಅಸೈನ್ಮೆಂಟ್ _2.svg ಅನ್ನು ಓಪನ್ ಮಾಡೋಣ. ಇದನ್ನು ನಾನು ಮೈ ಡಾಕ್ಯುಮೆಂಟ್ಸ್ ಎಂಬ ಫೋಲ್ಡರ್ನಲ್ಲಿ ಸೇವ್ ಮಾಡಿದ್ದೆ. ಮೊದಲು ಇಂಕ್ಸ್ಕೇಪ್ನಲ್ಲಿ ಲೇಯರ್ಸ್ನ ಬಗೆಗೆ ಕಲಿಯೋಣ. ಲೇಯರ್ ಮೆನುವಿನಲ್ಲಿ ಲೇಯರ್ ಎಂಬುದನ್ನು ಆಯ್ಕೆ ಮಾಡಿ. ಈಗ ಇಂಟರ್ಫೇಸ್ನ ಬಲಭಾಗದಲ್ಲಿ ಲೇಯರ್ ಪ್ಯಾಲೆಟ್ ಓಪನ್ ಆಗುತ್ತದೆ. ಪೂರ್ವನಿಯೋಜಿತವಾಗಿ ಒಂದು ಲೇಯರ್ ಇರುತ್ತದೆ. ಲೇಯರ್ 1 ಎಂದು ಒಂದು ಲೇಯರ್ ಅನ್ನು ನೋಡಬಹುದು. ಇನ್ನೊಂದು ಲೇಯರ್ ಅನ್ನು ಸೇರಿಸಲು ಅಥವಾ ರಚಿಸಲು ಲೇಯರ್ ಪ್ಯಾಲೆಟ್ನ ಮೇಲಿರುವ ಪ್ಲಸ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಆಡ್ ಲೇಯರ್ ಎಂಬ ಡಯಲಾಗ್ ಬಾಕ್ಸ್ ಓಪನ್ ಆಗುತ್ತದೆ. ಲೇಯರ್ ನೇಮ್ ಎಂಬ ಟೆಕ್ಸ್ಟ್ ಬಾಕ್ಸ್ನಲ್ಲಿ ಲೇಯರ್ಗೆ ಹೆಸರನ್ನು ಕೊಡಬಹುದು. ನಾನು ಈ ಲೇಯರ್ ಅನ್ನು ಐ ಎಂದು ಹೆಸರಿಸುತ್ತೇನೆ. ಲೇಯರ್ನ ಸ್ಥಾನವನ್ನು ನಾವು ನಿರ್ಧರಿಸಬಹುದು. ಇದಕ್ಕಾಗಿ ಪೊಸಿಷನ್ ಎಂಬ ಡ್ರಾಪ್ ಡೌನ್ ಲಿಸ್ಟ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ 3 ಆಯ್ಕೆಗಳಿವೆ. ಅಬೌವ್ ಕರೆಂಟ್ ಎಂಬುದು ಈ ಲೇಯರ್ ಅನ್ನು ಈಗಿನ ಲೇಯರ್ನ ಮೇಲೆ ಇರಿಸುತ್ತದೆ. ಬಿಲೋ ಕರೆಂಟ್ ಎಂಬುದು ಈ ಲೇಯರ್ ಅನ್ನು ಈಗಿನ ಲೇಯರ್ನ ಕೆಳಗೆ ಇರಿಸುತ್ತದೆ. ಆಸ್ ಸಬ್ ಲೇಯರ್ ಆಫ್ ಕರೆಂಟ್ ಎಂಬುದು ಈ ಲೇಯರ್ ಈಗಿನ ಲೇಯರ್ನ ಭಾಗವಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಈಗ ನಾನು ಅಬೌವ್ ಕರೆಂಟ್ ಎಂದು ಆಯ್ಕೆ ಮಾಡುತ್ತೇನೆ ಮತ್ತು ಆಡ್ ಬಟನ್ ಅನ್ನು ಕ್ಲಿಕ್ ಮಾಡುತ್ತೇನೆ. ಈಗ ಲೇಯರ್ ಪ್ಯಾಲೆಟ್ನಲ್ಲಿ ಐ ಹೆಸರಿನ ಒಂದು ಹೊಸ ಲೇಯರ್ ಇರುವುದನ್ನು ಗಮನಿಸಬಹುದು. ಹೀಗೆಯೇ ಬೋ ಎಂಬ ಇನ್ನೊಂದು ಲೇಯರ್ ಅನ್ನು ರಚಿಸಿ. ಈಗ ಲೇಯರ್ ಪ್ಯಾಲೆಟ್ನಲ್ಲಿ 3 ಲೇಯರ್ಗಳಿವೆ. ಈಗ ಲೇಯರ್ನ ಹೆಸರು ಬದಲಾಯಿಸುವುದನ್ನು ಕಲಿಯೋಣ. ಮೊದಲು ಲೇಯರ್ 1 ನ ಮೇಲೆ ಡಬಲ್ ಕ್ಲಿಕ್ ಮಾಡಿ ಮತ್ತು ಸರ್ಕಲ್ ಎಂದು ಹೆಸರಿಸಿ ನಂತರ ಎಂಟರ್ ಕೀಯನ್ನು ಒತ್ತಿ. ನಮ್ಮ ಕ್ಯಾನ್ವಾಸ್ಗೆ ಹಿಂದಿರುಗಿ. ಈಗ 2 ಕಣ್ಣುಗಳು ಮತ್ತು 1 ಬೋ ಇವೆ. ಈಗ ಈ ಎರಡೂ ಆಕಾರಗಳನ್ನು ನಾವು ರಚಿಸಿದ 2 ವಿವಿಧ ಲೇಯರ್ಗಳಿಗೆ ಸರಿಸೋಣ. ಮೌಸ್ ಅನ್ನು ಎಳೆದು 2 ಕಣ್ಣುಗಳನ್ನು ಆಯ್ಕೆ ಮಾಡಿ. ಈಗ ನಿಮ್ಮ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಮತ್ತು ಎಕ್ಸ್ ಅನ್ನು ಒತ್ತಿ ಕಣ್ಣುಗಳು ಈಗ ಕಾಣದಾಗುತ್ತವೆ. ಲೇಯರ್ ಪ್ಯಾಲೆಟ್ನಲ್ಲಿರುವ ಐ ಎಂಬ ಲೇಯರ್ನ ಮೇಲೆ ಕ್ಲಿಕ್ ಮಾಡಿ. ಕ್ಯಾನ್ವಾಸ್ಗೆ ಹಿಂದಿರುಗಿ ಕಂಟ್ರೋಲ್, ಆಲ್ಟ್ ಮತ್ತು ವಿ ಕೀಗಳನ್ನು ಒತ್ತಿ. ಇದೇ ರೀತಿ ಬೋ ಆಕಾರಕ್ಕೂ ಮಾಡಿ. ಎಲ್ಲ ಆಬ್ಜೆಕ್ಟ್ಗಳ ಆಯ್ಕೆಯನ್ನು ರದ್ದುಗೊಳಿಸಲು ಕ್ಯಾನ್ವಾಸ್ನ ಮೇಲೆ ಖಾಲಿ ಜಾಗದಲ್ಲಿ ಕ್ಲಿಕ್ ಮಾಡಿ. ಐ ಮತ್ತು ಲಾಕ್ ಐಕಾನ್ಗಳು ಲೇಯರ್ಗಳನ್ನು ಮರೆಮಾಚಲು ಮತ್ತು ಲಾಕ್ ಮಾಡಲು ಸಹಾಯ ಮಾಡುತ್ತವೆ. ನೀವು ಲೇಯರ್ ಅನ್ನು ಮರೆಮಾಚಿದಾಗ ಕೆಳಗಿರುವ ಲೇಯರ್ಗಳ ಆಬ್ಜೆಕ್ಟ್ಗಳನ್ನು ಸ್ಪಷ್ಟವಾಗಿ ನೋಡಬಹುದು. ನೀವು ಒಂದು ಲೇಯರ್ ಅನ್ನು ಲಾಕ್ ಮಾಡಿದಾಗ ಆ ಲೇಯರ್ಗೆ ಆಗಬಹುದಾದ ಆಕಸ್ಮಿಕ ಬದಲಾವಣೆಗಳನ್ನು ತಡೆಯಬಹುದು. ನಾವು ದೊಡ್ಡ ಮತ್ತು ಕ್ಲಿಷ್ಟ ಗ್ರಾಫಿಕ್ ಅಸೈನ್ಮೆಂಟ್ಗಳನ್ನು ಮಾಡುವಾಗ ಈ ವಿಶೇಷತೆಗಳು ಸಹಾಯಕವಾಗುತ್ತವೆ. ಎಲ್ಲ ಲೇಯರ್ನ ಎಡಭಾಗದಲ್ಲಿ ನೀವು ಮುಖ್ಯವಾಗಿ 2 ಐಕನ್ಗಳನ್ನು ಗಮನಿಸಬೇಕು, ಐ ಮತ್ತು ಲಾಕ್. ಈಗ ನಾವು ಇವುಗಳ ಬಳಕೆಯನ್ನು ಕಲಿಯೋಣ. ಲೇಯರ್ಗಳನ್ನು ಲಾಕ್ ಅಥವಾ ಅನ್ಲಾಕ್ ಮಾಡಲು ಲಾಕ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಈಗ ನಾನು ಬೋ ಲೇಯರ್ ಅನ್ನು ಲಾಕ್ ಮಾಡಿದ್ದೇನೆ. ಲಾಕ್ ಆದ ಲೇಯರ್ನಲ್ಲಿ ನಾವು ಯಾವುದೇ ಬದಲಾವಣೆಗಳನ್ನು ಮಾಡಲಾಗುವುದಿಲ್ಲ. ಈಗ ಕ್ಯಾನ್ವಾಸ್ ಮೇಲಿರುವ ಬೋ ಅನ್ನು ಆಯ್ಕೆ ಮಾಡಲು ಪ್ರಯತ್ನಿಸೋಣ. ಆಯ್ಕೆ ಮಾಡಲು ಸಾಧ್ಯವಾಗದಿರುವುದನ್ನು ನೀವು ಗಮನಿಸಬಹುದು. ಈಗ ಬೋ ಲೇಯರ್ ಅನ್ನು ಅನ್ಲಾಕ್ ಮಾಡುತ್ತೇನೆ. ಈಗ ಬೋ ಆಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಬಹುದು ಮತ್ತು ಅದರ ಗುಣಗಳನ್ನು ಬದಲಾಯಿಸಬಹುದು. ಕ್ಯಾನ್ವಾಸ್ನ ಮೇಲೆ ಲೇಯರ್ ಅನ್ನು ಮರೆಮಾಚಲು ಅಥವಾ ಗೋಚರಿಸುವಂತೆ ಮಾಡಲು ಲೇಯರ್ನ ಎಡಭಾಗದಲ್ಲಿರುವ ಐ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಬೋ ಲೇಯರ್ನ ಐ ಐಕಾನ್ ಅನ್ನು ಕ್ಲಿಕ್ ಮಾಡುತ್ತೇನೆ. ಕ್ಯಾನ್ವಾಸ್ನ ಮೇಲೆ ಏನಾಗುತ್ತದೆ ಎಂಬುದನ್ನು ಗಮನಿಸಿ. ಈಗ ನಾನು ಬೋ ಲೇಯರ್ನ ನಕಲು ಮಾಡುತ್ತೇನೆ. ಲೇಯರ್ ಮೆನುವಿನಲ್ಲಿ ಡೂಪ್ಲಿಕೇಟ್ ಕರೆಂಟ್ ಲೇಯರ್ ಎಂಬ ಆಯ್ಕೆಯನ್ನು ಕ್ಲಿಕ್ ಮಾಡಿ. ಲೇಯರ್ ಪ್ಯಾಲೆಟ್ ವಿಂಡೋನಲ್ಲಿ ಬೋ ಕಾಪಿ ಎಂಬ ಹೊಸ ಲೇಯರ್ ಇರುವುದನ್ನು ನೀವು ಗಮನಿಸಬಹುದು. ಆದರೆ ನಮಗೆ ಕ್ಯಾನ್ವಾಸ್ನ ಮೇಲೆ ಇನ್ನೊಂದು ಬೋ ಕಾಣುವುದಿಲ್ಲ, ಏಕೆಂದರೆ ಬೋ ಆಬ್ಜೆಕ್ಟ್ ಕೆಳಗಿನ ಲೇಯರ್ನ ಮೇಲೆ ಇದೆ. ಮೇಲಿನ ಲೇಯರ್ನ ಬೋ ಅನ್ನು ಆಯ್ಕೆ ಮಾಡಿ ಮತ್ತು ಇದನ್ನು ಸರಿಸಿ ಎರಡೂ ಬೋಗಳು ಕಾಣುವಂತೆ ಮಾಡಿ. ಸರ್ಕಲ್ ಲೇಯರ್ ಅನ್ನು ಆಯ್ಕೆ ಮಾಡಿ.
ಕ್ಯಾನ್ವಾಸ್ನ ಮೇಲೆ ಕಣ್ಣುಗಳು ಮತ್ತು ಬೋಗಳನ್ನು ಸುತ್ತೂರಿಯುವಂತೆ ಒಂದು ವೃತ್ತವನ್ನು ರಚಿಸಿ ಅದಕ್ಕೆ ಕೇಸರಿ ಬಣ್ಣ ತುಂಬಿ. ದೀರ್ಘವೃತ್ತವು ಉಳಿದೆಲ್ಲ ಆಬ್ಜೆಕ್ಟ್ಗಳ ಹಿನ್ನೆಲೆಯಲ್ಲಿ ಕಾಣುತ್ತದೆ. ಲೇಯರ್ ಪ್ಯಾಲೆಟ್ನಲ್ಲಿ ಪ್ಲಸ್ ಐಕನ್ನ ಮುಂದಿರುವ ನಾಲ್ಕು ಐಕನ್ಗಳು ಆಯ್ಕೆಯಾದ ಲೇಯರ್ನ ಸ್ಥಾನದಲ್ಲಿರಿಸಲು ಸಹಾಯ ಮಾಡುತ್ತವೆ. ಮೊದಲನೇ ಐಕನ್ ಲೇಯರ್ ಅನ್ನು ಉಳಿದೆಲ್ಲ ಲೇಯರ್ಗಳ ಮೇಲೆ ಇರಿಸುತ್ತದೆ. ಈಗ ಸರ್ಕಲ್ ಲೇಯರ್ ಆಯ್ಕೆಯಾಗಿದೆ. ಈ ಐಕನ್ ಅನ್ನು ಕ್ಲಿಕ್ ಮಾಡುವುದರಿಂದ ಸರ್ಕಲ್ ಲೇಯರ್ ಅತಿ ಮೇಲಿನ ಲೇಯರ್ ಆಗುವುದನ್ನು ನೀವು ಗಮನಿಸಬಹುದು. ಆಯ್ಕೆಯಾದ ಲೇಯರ್ ಅನ್ನು ಕೊನೆಯ ಐಕನ್ ಅತಿ ಕೆಳಗಿನ ಲೇಯರ್ ಆಗಿ ಮಾಡುತ್ತದೆ. ಈ ಐಕನ್ನ ಮೇಲೆ ಕ್ಲಿಕ್ ಮಾಡಿ ಈಗ ಸರ್ಕಲ್ ಲೇಯರ್ ಅತಿ ಕೆಳಗಿನ ಲೇಯರ್ ಆಗಿರುವುದನ್ನು ನೀವು ಗಮನಿಸಬಹುದು. ಎರಡನೇ ಐಕನ್ ಆಯ್ಕೆಯಾದ ಲೇಯರ್ ಅನ್ನು ಒಂದು ಲೇಯರ್ ಮೇಲೆ ಏರಿಸುತ್ತದೆ. ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ಈಗ ಸರ್ಕಲ್ ಲೇಯರ್ ಐ ಲೇಯರ್ನ ಮೇಲೆ ಬರುತ್ತದೆ, ಹಾಗಾಗಿ ಕಣ್ಣುಗಳು ಕಾಣುವುದಿಲ್ಲ. ಮೂರನೇ ಐಕನ್ ಆಯ್ಕೆಯಾದ ಲೇಯರ್ ಅನ್ನು ಒಂದು ಲೇಯರ್ ಕೆಳಗೆ ಇಳಿಸುತ್ತದೆ. ಈ ಐಕನ್ನ ಮೇಲೆ ಕ್ಲಿಕ್ ಮಾಡಿ ಈಗ ಸರ್ಕಲ್ ಲೇಯರ್ ಐ ಲೇಯರ್ನ ಕೆಳಗೆ ಬರುತ್ತದೆ. ಹೀಗೆ ಈ ನಾಲ್ಕು ಐಕನ್ಗಳನ್ನು ಬಳಸಬಹುದು. ಕೊನೆಯಲ್ಲಿರುವ ಮೈನಸ್ ಐಕನ್ ಆಯ್ಕೆಯಾದ ಲೇಯರ್ ಅನ್ನು ಅಳಿಸಿ ಹಾಕುತ್ತದೆ. ಬೋ ಕಾಪಿ ಎಂಬ ಲೇಯರ್ ಅನ್ನು ಆಯ್ಕೆ ಮಾಡಿ ಇದನ್ನು ಒತ್ತಿ. ಬೋ ಕಾಪಿ ಲೇಯರ್ ಈಗ ಕಾಣುತ್ತಿಲ್ಲ ಎಂಬುದನ್ನು ಗಮನಿಸಬಹುದು. ಬ್ಲೆಂಡ್ ಮೋಡ್ ಎಂಬುದು ಒಂದು ಲೇಯರ್ಗೆ ಬ್ಲೆಂಡ್ ಫಿಲ್ಟರ್ ಹಾಕಲು ಇರುವ ಶಾರ್ಟ್ಕಟ್. ಆಯ್ಕೆಯಾದ ಲೇಯರ್ನಲ್ಲಿ ಆಬ್ಜೆಕ್ಟ್ಗಳು ಒಂದರ ಮೇಲೊಂದು ಇದ್ದರೆ ಇಂಕ್ಸ್ಕೇಪ್ ಎರಡೂ ಆಬ್ಜೆಕ್ಟ್ಗಳ ಪ್ರತಿ ಪಿಕ್ಸೆಲ್ ಅನ್ನು ಬ್ಲೆಂಡ್ ಮಾಡುತ್ತದೆ. ಹಾಗಾಗಿ ಸರ್ಕಲ್ ಲೇಯರ್ ಅನ್ನು ಮೇಲೆ ಸರಿಸಿ ಫಿಲ್ಟರ್ಗಳು ಕಾಣುವಂತೆ ಮಾಡಿ. ಬ್ಲೆಂಡ್ ಮೋಡ್ನ ಡ್ರಾಪ್ ಡೌನ್ ಲಿಸ್ಟ್ನ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಐದು ಆಯ್ಕೆಗಳಿರುವುದನ್ನು ನೀವು ನೋಡಬಹುದು. ಮೊದಲನೆಯ ನಾರ್ಮಲ್ ಎಂಬ ಆಯ್ಕೆಯು ಲೇಯರ್ಗೆ ಯಾವುದೇ ಫಿಲ್ಟರ್ ಅನ್ನು ಸೇರಿಸುವುದಿಲ್ಲ. ಇದರ ಮೇಲೆ ಕ್ಲಿಕ್ ಮಾಡೋಣ. ಯಾವುದೇ ಫಿಲ್ಟರ್ ಸೇರ್ಪಡೆ ಆಗದಿರುವುದನ್ನು ನೀವು ಗಮನಿಸಬಹುದು. ನಂತರ ಮಲ್ಟಿಪ್ಲೈ ಎಂಬುದರ ಮೇಲೆ ಕ್ಲಿಕ್ ಮಾಡಿ. ಉನ್ನತವಾದ ಪದರದ ಮೇಲೆ ಇರುವ ವಸ್ತುಗಳು ಫಿಲ್ಟರ್ನಂತೆ ಬೆಳಕನ್ನು ಕೆಳಗಿನ ಪದರಗಳ ಆಬ್ಜೆಕ್ಟ್ಗಳು ಕಾಣುವಂತೆ ಬಿಡುತ್ತವೆ. ಇದರ ಜೊತೆಗೆ ಒಂದರ ಮೇಲೊಂದು ಬಂದ ಭಾಗಗಳಲ್ಲಿ ಬಣ್ಣಗಳನ್ನು ಬೆರೆಸಿ ಗಾಢ ಬಣ್ಣಗಳನ್ನಾಗಿಸುತ್ತದೆ. ಮುಂದಿನ ಆಯ್ಕೆ ಸ್ಕ್ರೀನ್. ಮೇಲಿನ ಆಬ್ಜೆಕ್ಟ್ಗಳನ್ನು ಗಮನಿಸಿ, ಅವು ಕೆಳಗಿನ ಆಬ್ಜೆಕ್ಟ್ಗಳನ್ನು ತಿಳಿಯಾಗಿಸುತ್ತವೆ. ಹಾಗಾಗಿ ಒಂದರ ಮೇಲೊಂದು ಆಬ್ಜೆಕ್ಟ್ಗಳು ಬಂದ ಭಾಗಗಳಲ್ಲಿ ಬಣ್ಣಗಳನ್ನು ಬೆರೆಸಿ ತಿಳಿ ಬಣ್ಣವನ್ನಾಗಿಸುತ್ತದೆ. ಡಾರ್ಕನ್ ಎಂಬುದನ್ನು ಆಯ್ಕೆ ಮಾಡಿ. ಮೇಲಿನ ಲೇಯರ್ನಲ್ಲಿರುವ ಆಬ್ಜೆಕ್ಟ್ಗಳು ಕೆಳಗಿನ ಲೇಯರ್ನಲ್ಲಿರುವ ಆಬ್ಜೆಕ್ಟ್ಗಳನ್ನು ಗಾಢವಾಗಿಸುತ್ತವೆ. ಈಗ ಲೈಟನ್ ಎಂಬುದನ್ನು ಆಯ್ಕೆ ಮಾಡಿ. ಇಲ್ಲಿ ಮೇಲಿನ ಆಬ್ಜೆಕ್ಟ್ಗಳು ಕೆಳಗಿನ ಆಬ್ಜೆಕ್ಟ್ಗಳನ್ನು ತಿಳಿಯಾಗಿಸುತ್ತವೆ. ಬ್ಲೆಂಡ್ ಮೋಡ್ ಅನ್ನು ಪುನಃ ನಾರ್ಮಲ್ ಮೋಡ್ಗೆ ಬದಲಾಯಿಸಿದರೆ ಬ್ಲೆಂಡ್ ಫಿಲ್ಟರ್ ಕಣ್ಮರೆಯಾಗುತ್ತವೆ. ಈ ರೀತಿ ಇನ್ನೂ ಹಲವು ಫಿಲ್ಟರ್ಗಳನ್ನು ಫಿಲ್ಟರ್ ಮೆನುವಿನಲ್ಲಿ ನೋಡಬಹುದು. ಯಾವುದೇ ಫಿಲ್ಟರ್ ಅನ್ನು ಅಳವಡಿಸುವ ಮೊದಲು ಆಬ್ಜೆಕ್ಟ್ ಅನ್ನು ಆಯ್ಕೆ ಮಾಡಿ ನಂತರ ಬೇಕಾದ ಫಿಲ್ಟರ್ ಅನ್ನು ಕ್ಲಿಕ್ ಮಾಡಿ. ಸರ್ಕಲ್ ಲೇಯರ್ ಅನ್ನು ಪುನಃ ಕೆಳಗೆ ಸರಿಸಿ. ಈಗ ಐ ಅನ್ನು ಆಯ್ಕೆ ಮಾಡುತ್ತೇನೆ. ಫಿಲ್ಟರ್ಸ್ ಮೆನುವಿನಲ್ಲಿ ಬ್ಲರ್ ಮತ್ತು ಫ್ಯಾನ್ಸಿ ಬ್ಲರ್ ಅನ್ನು ಆಯ್ಕೆ ಮಾಡಿ. ಐನಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಇನ್ನೊಂದು ಐ ಅನ್ನು ಸೆಲೆಕ್ಟ್ ಮಾಡುತ್ತೇನೆ. ಫಿಲ್ಟರ್ಸ್ ಮೆನುವಿನಲ್ಲಿ ಬೆವೆಲ್ ಮತ್ತು ಸ್ಮಾರ್ಟ್ ಜೆಲ್ಲಿಯನ್ನು ಆಯ್ಕೆ ಮಾಡಿ. ಪುನಃ ಐನಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಈಗ ಬೋ ಅನ್ನು ಆಯ್ಕೆ ಮಾಡಿ ಫಿಲ್ಟರ್ಸ್ ಮೆನುವಿನಲ್ಲಿ ಸ್ಕ್ಯಾಟರ್ ಮತ್ತು ಏರ್ ಸ್ಪ್ರೇಯನ್ನು ಆಯ್ಕೆ ಮಾಡಿ. ಬಣ್ಣವನ್ನು ಸಿಂಪಡಿಸಿದಂತೆ ಬೋ ಕಾಣುತ್ತದೆ. ಬ್ಲೆಂಡ್ ಮೋಡ್ನ ಕೆಳಗಿರುವ ಒಪ್ಯಾಸಿಟಿ ಆಯ್ಕೆಯು ಆಯ್ಕೆಯಾದ ಲೇಯರ್ನ ಅಪಾರದರ್ಶಕತೆಯನ್ನು ಕಡಿಮೆ ಮಾಡಲು ಸಹಾಯಕವಾಗಿದೆ. ಸರ್ಕಲ್ ಲೇಯರ್ ಅನ್ನು ಆಯ್ಕೆ ಮಾಡಿ. ಒಪ್ಯಾಸಿಟಿ ಮಟ್ಟವನ್ನು ಸರಿಪಡಿಸಿ ಮತ್ತು ದೀರ್ಘವೃತ್ತದಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. ನಂತರ ನಾವು ಬೂಲಿಯನ್ ಆಪರೇಷನ್ಗಳ ಬಗ್ಗೆ ತಿಳಿಯೋಣ. ಪಾತ್ ಮೆನುವಿನಲ್ಲಿ ಎಲ್ಲ ಬೂಲಿಯನ್ ಆಪರೇಷನ್ಗಳು ಲಭ್ಯವಿದೆ. ಕ್ಯಾನ್ವಾಸ್ನ ಮೇಲಿರುವ ಎಲ್ಲ ಆಕಾರಗಳನ್ನು ಪಕ್ಕದಲ್ಲಿಡಿ. ಒಂದು ಹಸಿರು ಚೌಕ ಮತ್ತು ಕೆಂಪು ಬಣ್ಣದ ವೃತ್ತವನ್ನು ರಚಿಸಿ. ವೃತ್ತವನ್ನು ಚೌಕದ ಮೇಲೆ ಬದಿಯಲ್ಲಿ ಇಡಿ. ಎರಡನ್ನೂ ಆಯ್ಕೆ ಮಾಡಿ. ಪಾತ್ ಮೆನುವಿನಲ್ಲಿ ಯೂನಿಯನ್ ಎಂಬುದನ್ನು ಕ್ಲಿಕ್ ಮಾಡಿ. ಈಗ ಎರಡೂ ಆಕಾರಗಳು ಸೇರಿರುವುದನ್ನು ನೀವು ಗಮನಿಸಬಹುದು. ಈಗ ಈ ಕ್ರಿಯೆಯನ್ನು ರದ್ದುಗೊಳಿಸಲು ನಿಮ್ಮ ಕೀಬೋರ್ಡ್ನಲ್ಲಿ ಕಂಟ್ರೋಲ್ ಮತ್ತು ಝಡ್ ಕೀಗಳನ್ನು ಒತ್ತಿ. ಪುನಃ ಎರಡನ್ನೂ ಆಯ್ಕೆ ಮಾಡಿ. ಪಾತ್ ಮೆನುವಿನಲ್ಲಿ ಡಿಫರೆನ್ಸ್ ಎಂಬುದನ್ನು ಕ್ಲಿಕ್ ಮಾಡಿ ಮತ್ತು ಏನಾಗುವುದೆಂದು ಗಮನಿಸಿ.
ಪುನಃ ಈ ಕ್ರಿಯೆಯನ್ನು ರದ್ದುಗೊಳಿಸಲು ಕಂಟ್ರೋಲ್ ಮತ್ತು ಝೆಡ್ ಕೀಗಳನ್ನು ಒತ್ತಿ. ಪುನಃ ಎರಡನ್ನೂ ಆಯ್ಕೆ ಮಾಡಿ ಪಾತ್ ಮೆನುವಿನಲ್ಲಿ ಇಂಟರ್ಸೆಕ್ಷನ್ ಎಂಬುದನ್ನು ಕ್ಲಿಕ್ ಮಾಡಿ ಮತ್ತು ಆಕಾರದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಈ ಕ್ರಿಯೆಯನ್ನು ರದ್ದುಗೊಳಿಸಲು ಕಂಟ್ರೋಲ್ ಮತ್ತು ಝೆಡ್ ಕೀಗಳನ್ನು ಒತ್ತಿ. ಪುನಃ ಎರಡನ್ನೂ ಆಯ್ಕೆ ಮಾಡಿ ಪಾತ್ ಮೆನುವಿನಲ್ಲಿ ಎಕ್ಸ್ಕ್ಲೂಷನ್ ಎಂಬುದನ್ನು ಕ್ಲಿಕ್ ಮಾಡಿ ಮತ್ತು ಆಕಾರದಲ್ಲಿ ಆಗುವ ಬದಲಾವಣೆಗಳನ್ನು ಗಮನಿಸಿ. ಪುನಃ ಕಂಟ್ರೋಲ್ ಮತ್ತು ಝೆಡ್ ಕೀಗಳನ್ನು ಒತ್ತಿ. ಪುನಃ ಎರಡನ್ನೂ ಆಯ್ಕೆ ಮಾಡಿ ಪಾತ್ ಮೆನುವಿನಲ್ಲಿ ಡಿವಿಷನ್ ಎಂಬುದನ್ನು ಕ್ಲಿಕ್ ಮಾಡಿ. ವಿಂಗಡಿಸಲಾದ ವೃತ್ತದ ಮೇಲೆ ಕ್ಲಿಕ್ ಮಾಡಿ ಮತ್ತು ಆ ಭಾಗವನ್ನು ಪಕ್ಕಕ್ಕೆ ಸರಿಸಿ ಫಲಿತಾಂಶವನ್ನು ನೋಡಿ. ಈಗ ಕಂಟ್ರೋಲ್ ಮತ್ತು ಝೆಡ್ ಕೀಗಳನ್ನು ಎರಡು ಬಾರಿ ಒತ್ತಿ ಈ ಕಾರ್ಯಗಳನ್ನು ರದ್ದುಗೊಳಿಸಿ. ಎರಡು ಆಬ್ಜೆಕ್ಟ್ಗಳನ್ನು ಮತ್ತೆ ಆಯ್ಕೆ ಮಾಡಿ ಪಾತ್ ಮೆನುವಿನಲ್ಲಿ ಕಟ್ ಪಾತ್ ಎಂಬುದನ್ನು ಕ್ಲಿಕ್ ಮಾಡಿ. ಆಕಾರದಲ್ಲಾಗುವ ಬದಲಾವಣೆಗಳನ್ನು ಗಮನಿಸಿ. ಕಟ್ ಪಾತ್ ಎಂಬ ಆಯ್ಕೆಯು ಆಬ್ಜೆಕ್ಟ್ ಸ್ಟ್ರೋಕ್ ಅನ್ನು ಹೊಂದಿದ್ದರೆ ಮಾತ್ರ ಕೆಲಸ ಮಾಡುತ್ತದೆ. ಆಕಾರಗಳ ಆಯ್ಕೆಯನ್ನು ಮೊದಲು ರದ್ದುಗೊಳಿಸಿ. ಈಗ ಯಾವುದಾದರೊಂದು ಸ್ಟ್ರೋಕ್ ಅನ್ನು ಆಯ್ಕೆ ಮಾಡಿ ಮತ್ತು ಕಟ್ ಪಾತ್ ಕಾಣುವಂತೆ ಅದನ್ನು ಪಕ್ಕಕ್ಕೆ ಸರಿಸಿ. ಸಾರಾಂಶ ತಿಳಿಯೋಣ. ಈ ಟ್ಯುಟೋರಿಯಲ್ನಲ್ಲಿ ನಾವು ತಿಳಿದ ಅಂಶಗಳು: ಲೇಯರ್ಗಳು, ಫಿಲ್ಟರ್ಸ್ ಮತ್ತು ಬೂಲಿಯನ್ ಆಪರೇಷನ್ಗಳು. ನಿಮಗಾಗಿ ನಾಲ್ಕು ಅಸೈನ್ಮೆಂಟ್ಗಳು ಇಲ್ಲಿವೆ. ಗುಲಾಬಿ ಬಣ್ಣದ ಒಂದು ಆಯತ ಮತ್ತು ಹಸಿರು ಬಣ್ಣದ ತ್ರಿಕೋನಗಳನ್ನು ರಚಿಸಿ. ತ್ರಿಕೋನವನ್ನು ಆಯತದ ಮೇಲೆ ಇಡಿ. ಎರಡನ್ನೂ ಆಯ್ಕೆ ಮಾಡಿ ಯೂನಿಯನ್ ಅನ್ನು ಬಳಸಿ. ಅದು ಹೋಮ್ ಐಕಾನ್ನಂತೆ ಕಾಣಬೇಕು. ಈ ಲೇಯರ್ ಅನ್ನು ಹೋಮ್ ಎಂದು ಹೆಸರಿಸಿ. ಎರಡು ವೃತ್ತವನ್ನು ರಚಿಸಿ, ಒಂದರ ಮೇಲೊಂದು ಇಡಿ. ಎರಡನ್ನೂ ಆಯ್ಕೆ ಮಾಡಿ ಡಿಫರೆನ್ಸ್ ಅನ್ನು ಉಪಯೋಗಿಸಿ. ಇದು ಅರ್ಧಚಂದ್ರದಂತೆ ಕಾಣಬೇಕು. ಒಂದು ದೀರ್ಘವೃತ್ತವನ್ನು ರಚಿಸಿ. ಹತ್ತು ಮೂಲೆಯ ಒಂದು ನಕ್ಷತ್ರವನ್ನು ರಚಿಸಿ. ಇದನ್ನು ದೀರ್ಘವೃತ್ತದ ಮಧ್ಯದಲ್ಲಿ ಇಡಿ. ಎರಡನ್ನೂ ಆಯ್ಕೆ ಮಾಡಿ ಎಕ್ಸ್ಕ್ಲೂಷನ್ ಆಯ್ಕೆ ಮಾಡಿ. ಕ್ರೆಸೆಂಟ್ ಮತ್ತು ಸ್ಟಾರ್ ಎಂಬ ಎರಡು ಲೇಯರ್ ಅನ್ನು ರಚಿಸಿ. ಅರ್ಧವೃತ್ತವನ್ನು ಕತ್ತರಿಸಿ ಮತ್ತು ಕ್ರೆಸೆಂಟ್ ಲೇಯರ್ ಮೇಲೆ ಪೇಸ್ಟ್ ಮಾಡಿ. ಹೀಗೆಯೇ ನಕ್ಷತ್ರ ಆಕಾರಕ್ಕೂ ಮಾಡಿ. ನಿಮ್ಮ ಅಸೈನ್ಮೆಂಟ್ ಮುಗಿದ ನಂತರ ಹೀಗೆ ಕಾಣಬೇಕು. ಕೆಳಗಿನ ಲಿಂಕ್ನಲ್ಲಿರುವ ವಿಡಿಯೋ ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಅನ್ನು ವಿವರಿಸುತ್ತದೆ. ಒಳ್ಳೆಯ ಬ್ಯಾಂಡ್ವಿಡ್ತ್ ಇಲ್ಲದಿದ್ದರೆ ನೀವು ಇದನ್ನು ಡೌನ್ಲೋಡ್ ಮಾಡಿ ನೋಡಬಹುದು. ಸ್ಪೋಕನ್ ಟ್ಯುಟೋರಿಯಲ್ ಪ್ರಾಜೆಕ್ಟ್ ಟೀಮ್ ಸ್ಪೋಕನ್ ಟ್ಯುಟೋರಿಯಲ್ಗಳನ್ನು ಉಪಯೋಗಿಸಿ ಕಾರ್ಯಾಗಾರವನ್ನು ನಡೆಸುತ್ತದೆ. ಆನ್ಲೈನ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಿಗೆ ಸರ್ಟಿಫಿಕೇಟ್ ಕೊಡುತ್ತದೆ. ಹೆಚ್ಚಿನ ಮಾಹಿತಿಗಾಗಿ contact@spoken-tutorial.org ಬರೆಯಿರಿ. ಇದು ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ICT-MHRD ಭಾರತ ಸರ್ಕಾರ ಎಂಬ ಸಂಸ್ಥೆಯಿಂದ ಬೆಂಬಲಿತವಾಗಿದೆ. ಈ ನಿಯೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯು spoken-tutorial.org/nmeict-intro ಎಂಬ ಲಿಂಕ್ನಲ್ಲಿ ದೊರೆಯುತ್ತದೆ. ನಾವು ಈ ಟ್ಯುಟೋರಿಯಲ್ನ ಕೊನೆಗೆ ಬಂದಿದ್ದೇವೆ. ಈ ಟ್ಯುಟೋರಿಯಲ್ನ ಅನುವಾದಕಿ ಬೆಂಗಳೂರಿನಿಂದ ಚೇತನಾ ಹಾಗೂ ಪ್ರವಾಚಕ IIT ಬಾಂಬೆಯಿಂದ ರಾಕೇಶ್. ಧನ್ಯವಾದಗಳು.